ನನಗೆ ಮೊದಲೇ ಗೊತ್ತಿತ್ತು ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋಗೋದಿಲ್ಲ ಅಂತ. ಕೋಲಾರ ಅವ್ರಿಗೆ ಯಾವ ರೀತಿಯಲ್ಲೂ ಸರಿಯಾದ ಸ್ಥಳ ಆಗಿರಲಿಲ್ಲ. ಅವರು ಹೇಗಾದ್ರು ಮಾಡಿ ಕೊನೆಗೆ ವರುಣನಲ್ಲೇ ಕಂಟೆಸ್ಟ್ ಮಾಡೋದಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅವ್ರು ಅದನ್ನೇ ಮಾಡ್ತಾರೆ. ಪಾಪ ಅವ್ರಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು. ಕ್ಷೇತ್ರ ಹುಡುಕಾಡಿ ವಾಪಸ್ ಹೋಗೋಂಥದ್ದು ಸೇರ್ಕೋದು ಕಷ್ಟ ಇದೆ. ಅವರು ಮೊದಲನೇ ಶುರು ಮಾಡ್ಕೊಂಡ್ರು ಕೋಲಾರದಲ್ಲೂ ಯಾಕೆ ಬರಬೇಕು, ನಮ್ಮ ಸ್ಥಾನ ಯಾಕೆ ತಗೋಬೇಕು ಅಂತೇಳಿ ಅವರಾಗಲೇ ಶುರು ಮಾಡ್ಕೊಂಬಿಟ್ಟಿದ್ದು ಆರಂಭದಲ್ಲೇ. ಸುಮ್ಮನೆ ನಮ್ಮ ಶ್ರೀನಿವಾಸ ಗೌಡರು ಹೇಳಿರುವಂಥ ಇವರು ಒಂದು ತೀರ್ಮಾನ ತಗೊಂಡ್ರು. ಅಷ್ಟೊಂದು ಸೇಫ್ ಆಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಲ್ಲ, ಎಲ್ಲೋದು ಇಲ್ಲ ಅಂತ ಸೇಫ್ ಆಗಿ ಆಗಲಿ. ನಮ್ಮ ಕ್ಷೇತ್ರ ಮಾಮೂಲಿ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಾಗಿದೆ ಕಾರ್ಯಕ್ರಮ. ನಮ್ಮ ಕಾರ್ಯಕರ್ತರೆಲ್ಲ ಚೆನ್ನಾಗಿ ಸ್ಪಂದಿಸವ್ರೆ, ಜನನೂ ಸ್ಪಂದಿಸವ್ರೆ. ನಮ್ಗೆ ಈ ಕ್ಷೇತ್ರ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಬಂದಿದೆ. ನನಗೆ ಎದುರಾಳಿದ್ದಾರೆ ಅಂತ ಅಂದ್ಕೊಂಡಿಲ್ಲಪ್ಪ. ನನ್ನ ದೃಷ್ಟಿ ನಾನು ನನ್ನ ಕಾರ್ ನೋಡ್ಕೊಂಡು ನಾನು ಹೋಗೋ ಮನುಷ್ಯ. ನಾನು ಚುನಾವಣೆ ಗೆಲ್ತೀನಿ ಅಷ್ಟೇ, ಮಿಕ್ನಾದವ್ರು ಕಟ್ಕೊಂಡು ನಂಗೆ ಏನಾಗಬೇಕು. ರೈಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.